ನೋಡಿ ಈ ಸರಿ ಭಾಳ ಸಂತೋಷ. ಒಂದು ರೂಪಕಲಾರವರು, ನಂಜೇಗೌಡರು, ಕೊತ್ತೂರು ಮಂಜುನಾಥ್ ಅವರು, ನಾನು, ನಾಲ್ಕು ಜನ ಇವತ್ತು ಈ ಚುನಾವಣೆಯಲ್ಲಿ ಗೆದ್ದಿದ್ದೇವೆ. ನಿಮ್ಮ ಮಾಧ್ಯಮಗಳು ಹೇಳ್ತಾಯಿದ್ರು JDS 5 ಗೆದ್ದುಬಿಡುತ್ತೆ, 6 ಗೆದ್ದುಬಿಡುತ್ತೆ, ಕಾಂಗ್ರೆಸ್ ಗೆಲ್ಲೋದಿಲ್ಲ, ಎಚ್ ಸತ್ಯನಾರಾಯಣ ಸೋಲ್ತಾರೆ, ಭಾಳಷ್ಟು ಅಪಪ್ರಚಾರಗಳು ಕೂಡ ಮಾಡ್ತಾಯಿದ್ದರು. ಆದರೆ ಜನತೆ ಇವತ್ತು ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಅನ್ನೋದನ್ನು ಮತ್ತೊಮ್ಮೆ ಈ ಜಿಲ್ಲೆಯ ಜನತೆ ನಿರೂಪಿಸಿದ್ದಾರೆ. ಬಹುಶಃ ನಮಗೆ ರಮೇಶ್ ಕುಮಾರ್ ಸ್ವಾಮಿಗಳು ಗೆಲ್ಲಬೇಕಾಗಿತ್ತು, ಸ್ವಲ್ಪ ಅಚಾತುರ್ಯದಿಂದ ಅವರು ಸೋತಿದ್ರು ಕೂಡ ನಾವೆಲ್ಲ ಕೂಡ ರಮೇಶ್ ಕುಮಾರ್ ಸ್ವಾಮಿಗಳ ಒಟ್ಟಿಗೆ ಇರ್ತೀವಿ. ಇವತ್ತು ನಮ್ಮ ಗುರುಗಳಾಗಿರ್ತಕ್ಕಂಥ KH ಮುನಿಯಪ್ಪನವರು ಕೂಡ ಗೆದ್ದಿರೋದ್ರಿಂದ ಬಹುಶಃ ಒಂದು ಶಕ್ತಿ ಬಂದಂಗಾಗಿದೆ. ಸೊ ನಾವೆಲ್ಲ ಒಟ್ಟಾರೆಯಾಗಿ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಒಟ್ಟಿನಲ್ಲಿ ಇವತ್ತು ಭಾಳ ಸಂತೋಷವೇನಪ್ಪ ಅಂದರೆ ನಮ್ಮದೇ ಸರ್ಕಾರ ಬಂದಿದೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿರೋದ್ರಿಂದ ನಾವು ಅಂದುಕೊಂಡ ರೀತಿಯಲ್ಲಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಹಕಾರ ಆಗ್ತದೆ. ಆದ್ದರಿಂದ ಜನತೆಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀವಿ. ಎಲ್ಲ ಮುಖಂಡರು ನೇರವಾಗಿ JDS ಸೇರಿಕೊಂಡ್ರೆ ಚಂದ್ರಾಡಿ ಅವರು BJP ಇದ್ದುಕೊಂಡೇ ನೇರವಾಗಿ JDS ಚುನಾವಣೆಯನ್ನು ಮಾಡಿದರು. ಈ ಮಧ್ಯೆ ಈ ಮಲ್ಲೇಶ್ ಪವಾರ್ ಅವರ ಮಾವ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮಂಜುನಾಥ್ ಪ್ರಸಾದ್ ಅವರು 2 ವರ್ಷಗಳಲ್ಲಿ ಕೂಡ ನನ್ನ ಮೇಲೆ ಷಡ್ಯಂತ್ರವನ್ನು ರೂಪಿಸ್ತಾ ಅನೇಕ ರೀತಿಯಲ್ಲಿ ನನಗೆ ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ ತೊಂದರೆಗಳನ್ನು ಕೊಡ್ತಾ, ಅದು ಒಂದೇ ಉದ್ದೇಶ ಆಗಿತ್ತು, ನನ್ನ ಬಾಂಬೆಯಿಂದ ಮಲ್ಲೇಶ್ ಅವರು ಗೆಲ್ಲಿಸ್ಕೋಬೇಕು ಅಂತ. ಆತನಿಗೆ ತನು ಧನ ಮನ ಎಲ್ಲವನ್ನೂ ಕೂಡ ಸಪ್ಲೈ ಮಾಡಿ ಮನಸ್ಸೋ ಇಚ್ಛೆ ಸಾವಿರಾರು ಕೋಟಿಗಳು, 100 ಕೋಟಿಗಳನ್ನು ಖರ್ಚು ಮಾಡೋದ್ರ ಮುಖಾಂತರ ನನ್ನ ತಾಲೂಕಿನಲ್ಲಿ ಒಬ್ಬ ಭ್ರಷ್ಟರನ್ನಾಗಿ ಜನರನ್ನು ಮಾಡೋದಂಥ ಕೆಲಸವನ್ನು ಮಂಜುನಾಥ್ ಪ್ರಸಾದ್ ಅವರು ಮಾಡಿದರು. ಕಡೆಗೆ ನನ್ನ ಜನಬೆಂಬಲನ ಸಹಿಸಲಾಗದೆ ಸೋಲ್ತೀವಿ ಅನ್ನೋ ಹತಾಶೆ ಮನೋಭಾವನೆಯಿಂದ ಕಡೇ ಗಳಿಗೆಯಲ್ಲಿ BJP ಅಭ್ಯರ್ಥಿಯಾಗಿದ್ದಂತಹ ಎಂ.ನಾರಾಯಣ ಸ್ವಾಮಿರವನ್ನು ಖರೀದಿ ಮಾಡಿ ಆ ಮೂಲಕ ಪ್ರಜಾಪ್ರಭುತ್ವದ ಕಗ್ಗೊಲೆ ಗೆದ್ದ ಮೇಲೆ ಆಪರೇಷನ್ ಕಮಲ ಮಾಡ್ತಾಯಿದ್ರು. ಹೊಸ ಮೆಥಡ್ಡು ಮಂಜುನಾಥ್ ಪ್ರಸಾದ್ ಏನಂದರೆ ಎಲ್ಲ ಗೆದ್ದಿರ್ತಕ್ಕಂಥ ಸ್ಪರ್ಧೆ ಮಾಡೋಕ್ಕೆ ಕ್ಯಾಂಡಿಡೇಟ್ನೇ ಪರ್ಚೇಸ್ ಮಾಡೋದು, ಇದು ಮಂಜುನಾಥ್ ಪ್ರಸಾದ್ ಅವರ ಒಂದು ಹೊಸ ಸ್ಟ್ರಾಟಜಿ. ಬಹುಶಃ ಈ ಸ್ಟ್ರಾಟಜಿ ಕನ್ನಡದ ಮೊದಲನೇ ಬಾರಿಗೆ ಇದು ಅಂತ ಕಾಣಿಸ್ತದೆ. ನಾನು ಸೋಲಿಸಲೇಬೇಕು ಅಂತ ಇವರೆಲ್ಲ ಓಡಿ ಷಡ್ಯಂತ್ರವನ್ನು ಮಾಡಿ ಇದನ್ನು ಭಾಳಷ್ಟು ಮಾಡಲೇಬೇಕು ಅಂತ ಮಾಡಿದರು. ಬಟ್ ದೇವರು, ನನ್ನ ಜನ ನನ್ನನ್ನು ಕೈ ಬಿಡಲಿಲ್ಲ. ನನ್ನ ಜನ ತಿರುಗಿ ಕೊಟ್ಟಿದ್ದಾರೆ. ಬಂಗಾರಪೇಟೆ ಇತಿಹಾಸದಲ್ಲಿ 3ನೇ ಬಾರಿ ಯಾರೂ ಗೆದ್ದಿಲ್ಲ ಅಂತೇಳಿ ಅಪಪ್ರಚಾರ ಮಾಡ್ತಾಯಿದ್ರು. ಆ ಅಪಪ್ರಚಾರಕ್ಕೆ ಜನ ಇವತ್ತು ತೀರ್ಪು ಕೊಟ್ಟಿದ್ದಾರೆ. SN ನಾರಾಯಣ ಸ್ವಾಮಿ ಕೂಡ 3ನೇ ಬಾರಿ ಗೆಲ್ಲಿಸ್ತೀವಿ ಅನ್ನೋ ಒಂದು ಪಣ ತೊಟ್ಟು ನನ್ನ ಜನ ಆಶೀರ್ವಾದ ಮಾಡಿ ಗೆಲ್ಲಿಸಿದ್ದಾರೆ. ನಾನು ಬಂಗಾರಪೇಟೆ ಜನತೆಗೆ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ.